नीस एरू काल मध्य चेन ओदी नेक्स्ट इंपारटेंट मड्न एसिरी सिचुएशन एमर्जेंसी अब केली बर इट विल कम ऑल ऑफ अ सडन सो बी प्रिपेर्ड नहीं फेस हाय हेलो माय डियर फ्रेंड्स वेलकम टू टुडेस वीडियो इवत्तु नान इंपॉर्टेंट टॉपिक बोके मातरण ईगिन काल विमेन सेफ्टी अब तुम्बा इंपॉर्टेंट आगते वर्किंग विमेन इला वुमेन्स के सती होरगडे होगो परिस्थिति बरुत्ते अंत संदर्भगळल्ली यहा रीति सेफ्टी मेजर्स तगोबेकु अंत केलवु टिप्स जोते नानु निम्म मुंदे इदीनि सो प्रतियोंदु हेण्णुमगु कूड प्रतियोंदु वुमेन कूड नोडलेबेकादंत वीडियो अवर सेफ्टिगोस्कर नीवेल्लरू न्यूस पेपर्स अल्ली ಟಿವಿ ಮೀಡಿಯಾಗಳಲ್ಲಿ ನೋಡ್ತಾನೆ ಇರ್ತೀರಾ ಎಷ್ಟೆಷ್ಟು ಫಿಸಿಕಲ್ ಹಸಾಲ್ಟ್ಮೆಂಟ್ಸ್ ಆಗ್ತಾ ಇದೆ ರಾಬರೀಸ್ ಆಗ್ತಾ ಇದೆ ರೇಪ್ಸ್ ಆಗ್ತಾ ಇದೆ ನಮ್ಮ ಪ್ರೆಸೆಂಟ್ ಸಿಚುವೇಶನ್ ಸರೌಂಡಿಂಗ್ಸ್ ಅಲ್ಲೇ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ನಮ್ಮ ಸುತ್ತಮುತ್ತ ಪ್ರದೇಶಗಳಲ್ಲೇ ನಾವು ನೋಡ್ತಾ ಇರ್ತೀವಿ ಇಂಥ ಒಂದು ಸಿಚುವೇಶನ್ಸ್ ಇದ್ದಾಗ ನಾವು ಕೂಡ ಕೆಲವು ಫಿಸಿಕಲಿ ಅಸಾಲ್ಟ್ಮೆಂಟ್ ಆದಾಗ ನಮಗೆ ಅನ್ಸೇಫ್ ಅಂದಾಗ ನಾವು ಯಾವ ರೀತಿ ಒಂದು ಸೇಫ್ಟಿ ಮೆಷರ್ಮೆಂಟ್ಸ್ ತಗೋಬೇಕು ಅಂತ ನನ್ನ ಈ ದಿನ ವಿಡಿಯೋ ಇಂಪಾರ್ಟೆಂಟ್ ಏನು ಅಂದರೆ ನಮ್ಮ ಸುತ್ತಮುತ್ತಲಿನ ಸರೌಂಡಿಂಗ್ಸ್ ಬಗ್ಗೆ ನಾವೆಲ್ಲರೂ ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ವರ್ಕಿಂಗ್ ವುಮೆನ್ ಅಂತ ತಿಳ್ಕೊಂಡ್ರೆ ನಾನೆಲ್ಲರೂ ಹೋಗ್ತಾ ಇದ್ದೀನಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಸುತ್ತಮುತ್ತಲಿನ ಪ್ರದೇಶ ಬಗ್ಗೆ ಅಥವಾ ಟೂ ವೀಲರಲ್ಲಿ ಟ್ರಾವೆಲ್ ಮಾಡ್ತೀನಿ ಅಂದರೆ ನೋಡ್ಕೋಬೇಕು ಎಲ್ಲ ಸಿಚುವೇಶನ್ಸ್ ಅಬ್ಸರ್ವ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾವು ವಾಕ್ ಮಾಡ್ತಾ ಇರ್ತೀವಿ ಅಂದರೆ ಮೊಬೈಲ್ ನೋಡ್ಕೊಳ್ತಾ ವಾಕ್ ಮಾಡ್ಕೊಳ್ಳೋಂಥದ್ದು ಇದೆಲ್ಲ 100% ರಾಂಗ್ ಆಗುತ್ತೆ ಕೆಲವರು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಬ್ಸರ್ವ್ ಮಾಡಿನೇ ಕರೆಕ್ಟ್ ಸಿಚುವೇಶನ್ಗೋಸ್ಕರ ಕಾಯ್ತಾ ಇರ್ತಾರೆ ಸೊ ಅದನ್ನು ನಾವು ಅಬ್ಸರ್ವ್ ಮಾಡ್ಕೋಬೇಕು ಅವೇರ್ನೆಸ್ ಇರಬೇಕು ನಮ್ಮ ಸರೌಂಡಿಂಗ್ಸಲ್ಲಿ ಏನೇನಿದೆ ಅಂತ ಯಾಕೆಂದು ಯಾರನ್ನು ಬ್ಲೈಂಡ್ ಆಗಿ ನಂಬಕ್ ಹೋಗ್ಬೇಡಿ ಸೆಕೆಂಡ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಯಾರೋ ಒಬ್ಬ ಟ್ರಸ್ಟ್ ವರ್ತಿ ನೋಡಿದ ತಕ್ಷಣ ತುಂಬಾ ಅಮಾಯಕರ ತರ ಕಾಣ್ತಾರೆ ಅಂತ ನಂಬಕ್ ಹೋಗ್ಬೇಡಿ ನಮ್ಮ ಸೇಫ್ಟಿಯಲ್ಲಿ ನಾವಿರ್ಬೇಕು ಅನ್ ಯಾರು ಪರ್ಸನ್ ನಮ್ಗೆ ಗೊತ್ತಿಲ್ಲ ಅಂದ್ರೆ ಲಿಫ್ಟ್ ಕೇಳುವಂಥದ್ದು ಲಿಫ್ಟ್ ನ ಕೊಡುವಂಥದ್ದು ಕೆಲಸನ ಮಾಡಕ್ ಹೋಗ್ಬೇಡಿ ಎಲ್ಲೋ ಸತಿ ಮೊಬೈಲ್ ನ ಎಕ್ಸ್ಚೇಂಜ್ ಮಾಡುವಂಥದ್ದು ಆದಷ್ಟು ಅನ್ಟ್ರಸ್ಟೆಡ್ ಗೊತ್ತಿಲ್ದಿರುವಂತ ಪರ್ಸನ್ಸ್ ಇಂದ ದೂರ ಇರುವಂತದ್ದೇ ನಿಮಗೆ ಸೇಫ್ ತುಂಬಾನೇ ಸೇಫ್ ನಾನು ಅವೇರ್ನೆಸ್ ಇರಬೇಕು ಅಂದ್ರೆ ಸುಮಾರು ಸತಿ ನಮ್ಮ ಸರೌಂಡಿಂಗ್ಸ್ ಅಲ್ಲೇ ಏನಾಗ್ತಾ ಇರುತ್ತೆ ಅಂದ್ರೆ ನಮ್ಗೆ ಸಿಕ್ಸ್ ಸೆನ್ಸ್ ಹೇಳ್ತಾ ಇರುತ್ತೆ ಪ್ಲೀಸ್ ಟ್ರಸ್ಟ್ ದಟ್ ಸಿಕ್ಸ್ ಸೆನ್ಸ್ ಸೊ ವುಮೆನ್ಗೆ ಒಂದು ಎಕ್ಸ್ಟ್ರಾ ಪವರ್ ಅಂತಾನೆ ಹೇಳ್ಬೋದು ಆ ಸಿಕ್ಸ್ತ್ ಸೆನ್ಸ್ ನಮ್ಗೆ ವರ್ಕ್ ಆಗ್ತಿರುತ್ತೆ ಸಂಬಡಿ ಈಸ್ ಅಬ್ಸರ್ವಿಂಗ್ ಅಸ್ ಏನೋ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಯಾರು ಪದೇ ಪದೇ ಈ ರೀತಿ ನೋಡ್ತಾ ಇದ್ದಾರೆ ಅಂದಾಗ ಪ್ಲೀಸ್ ರಿಯಾಕ್ಟ್ ಏನೂ ಆಗಲ್ಲ ನಾನು ಓವರ್ ಆಗಿ ಥಿಂಕ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳೋದು ಬೇಡ ರಿಯಾಕ್ಟ್ ಅಂದ್ರೆ ಏನೋ ಸ್ಟಾರ್ಟಿಂಗ್ ಅಲ್ಲೇ ಫುಲ್ ಶೌಟ್ ಮಾಡೋಕ್ಕಿಂತ ಜಸ್ಟ್ ಮೂವ್ ಆನ್ ಟು ದ ಕ್ರೌಡೆಡ್ ಪ್ಲೇಸ್ ತುಂಬಾ ಜನಗಳಿರುವಂತ ಪ್ಲೇಸಸ್ಗೆ ಮೂವ್ ಆನ್ ಆಗೋದು ಕೆಲವರು ಮೆನ್ ಬಿಹೇವಿಯರ್ ಅಲ್ಲೇ ನಿಮಗೆ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ನೋಡ್ತಾ ಇದಾರೆ ಅವ್ರ ಬಾಡಿಯಲ್ಲಿ ಯಾವ ರೀತಿ ಆಕ್ಷನ್ಸ್ ಆಗ್ತಾ ಇದೆ ಏನಾದ್ರೂ ಪ್ರಿಪರೇಷನ್ ಮಾಡ್ಕೊಳ್ತಾ ಇದಾರ ಅವ್ರಿಗೆ ಏನಾದ್ರೂ ಪ್ಲಾನ್ ಮಾಡ್ಕೊಳ್ತಾ ಇದಾರ ಅಂತ ನಿಮ್ಗೆ ಅರ್ಥ ಆಗುತ್ತೆ ಆ ಸಿಕ್ಸ್ತ್ ಸೆನ್ಸ್ ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ನೀವೇನಾದ್ರೂ ಕಾಲೇಜಸ್ಗೆ ಹೋಗ್ತಾ ಇರ್ಬೋದು ವರ್ಕಿಂಗ್ ಪ್ಲೇಸಸ್ ಅಲ್ಲಿ ಇರ್ಬೋದು ಸಣ್ಣ ಪುಟ್ಟ ಟೀಸಿಂಗ್ ನ ಪ್ಲೀಸ್ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಸೊ ಇವತ್ತು ಅದು ಸ್ಮಾಲ್ ಆಗಿರ್ಬೋದು ಬಟ್ ಮುಂದೆ ಅದೇ ಡೇಂಜರ್ ಆಗ್ಬೋದು ಸೊ ಸ್ಮಾಲ್ ಏನಾದ್ರು ಟೀಸಿಂಗ್ ಮಾಡ್ತಾ ಇದ್ರು ಅದನ್ನ ಪ್ಲೀಸ್ ನಿಮ್ಮ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡುವಂಥದ್ದು ಅದನ್ನ ಮಾಡೋದು 100% ಕರೆಕ್ಟ್ ಅದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಹೆಣ್ಮಕ್ಳು ಆದಷ್ಟು ನೈಟ್ ಟ್ರಾವೆಲಿಂಗ್ ನ ಅವಾಯ್ಡ್ ಮಾಡಿ ಆದಷ್ಟು ತೀರಾ ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂದ್ರೆ ಕ್ರೌಡೆಡ್ ಬಸ್ಸಸ್ನ ತುಂಬಾ ಜನಗಳಿರುವಂತಹ ಬಸ್ಸಸ್ ನ ಆಪ್ಟ್ ಮಾಡ್ಕೊಳ್ಳಿ ಇನ್ನೊಂದು ರೋಡ್ ಸೈಡ್ ಒಂದೊಂದೇ ನಿಂತ್ಕೊಂಡಿರುತ್ತೆ ಕ್ಯಾಬ್ಸ್ ಇರ್ಬೋದು ಓಲಾ ಇರ್ಬೋದು ಒಂದೊಂದೇ ನಿಂತ್ಕೊಂಡಿರುತ್ತೆ ಅಂತ ಕ್ಯಾಬ್ಸ್ ನ ಅವಾಯ್ಡ್ ಮಾಡಿ ಕೆಲವು ಸತಿ ಬಸ್ಸಸ್ ಅಲ್ಲಿ ಯಾರು ಇರಲ್ಲ ಇಬ್ರು ಮೂರು ಜನ ಇರ್ತಾರೆ ಯಾವುದೋ ಒಂದು ಲೇಡಿ ಇರ್ತಾರೆ ಅಂದ್ರು ಅಂಥದನ್ನು ಅವಾಯ್ಡ್ ಮಾಡಿ ಬಿಕಾಸ್ ಆ ಗ್ಯಾಂಗ್ ಅಲ್ಲಿ ಲೇಡೀಸ್ ನ ಇನ್ಕ್ಲೂಡ್ ಮಾಡ್ಕೊಳ್ಳೋಂಥದ್ದು ಈಗಿನ ಟ್ರೆಂಡ್ ಆಗೋಗಿದೆ ಲೇಡೀಸ್ ಇದ್ರೆ ಇನ್ನೊಂದು ಲೇಡೀಸ್ ಸೇಫ್ ಆಗಿ ಬಂದು ಕ್ಯಾಪ್ಚರ್ ಆಗ್ತಾರೆ ಅವರು ಜಾಲಕ್ಕೆ ಬೀಳ್ತಾರೆ ಅಂತ ಲೇಡೀಸ್ ಇದಾರೆ ಒಬ್ಬರೇ ಇದಾರೆ ಇಬ್ಬರೇ ಇದಾರೆ ಜೆಂಟ್ಸ್ ಇದಾರೆ ಅಂದ್ರೆ ಆದಷ್ಟು ಅವಾಯ್ಡ್ ಮಾಡಿ ಕ್ರೌಡೆಡ್ ಬಸ್ಸಸ್ ಕ್ರೌಡೆಡ್ ಆಗಿರುವಂತ ವೆಹಿಕಲ್ಸ್ ನ ಮಾತ್ರ ಆಪ್ಟ್ ಮಾಡ್ಕೊಳ್ಳಿ ಸೊ ನೀವು ಟೂ ವೀಲರ್ಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ಆದಷ್ಟು ಹೆಲ್ಮೆಟ್ ನ ವೇರ್ ಮಾಡಿ ಆದಷ್ಟು ಇಂಪಾರ್ಟೆಂಟ್ ಅದು ಒಂದು ಹೆಡ್ಗೆ ಪ್ರೊಟೆಕ್ಷನ್ ಇದ್ದೇ ಇರುತ್ತೆ ಇನ್ನೊಂದು ಹೆಲ್ಮೆಟ್ ಅನ್ನೋದು ಎಷ್ಟು ಸ್ಟ್ರಾಂಗ್ ಅಂದ್ರೆ ನೀವು ಡಿಫೆನ್ಸ್ ಮಾಡೋದ್ರಲ್ಲಿ ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದ್ರಲ್ಲಿ ಆ ಹೆಲ್ಮೆಟ್ ಅನ್ನೋದು ತುಂಬಾನೇ ಹೆಲ್ಪ್ ಆಗುತ್ತೆ ಇಂಪಾರ್ಟೆಂಟ್ ಏನು ಅಂದ್ರೆ ನೀವು ಟೂ ವೀಲರ್ ಟ್ರಾವೆಲ್ ಮಾಡ್ಬೇಕಾದ್ರೆ ಅಥವಾ ಫೋರ್ ವೀಲರ್ ಆಗಿರ್ಬೋದು ಮುಂದೆ ಪಾಯಿಂಟ್ ಹೇಳ್ತೀನಿ ನಾನು ಪ್ಲೀಸ್ ಸ್ಟ್ರೇಂಜರ್ಸ್ಗೆ ಲಿಫ್ಟ್ ಅನ್ನೋದು ಕೊಡಕ್ಕೆ ಹೋಗ್ಬಿಡಿ 100% ನೋ ಲಿಫ್ಟ್ ಫಾರ್ ದ ಸ್ಟ್ರೇಂಜರ್ಸ್ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ನೀವು ಫೋರ್ ವೀಲರ್ಸ್ ಯೂಸ್ ಮಾಡ್ತಾ ಇದ್ರೆ ಎಲ್ಲಾದರೂ ಪಾರ್ಕ್ ಮಾಡಬೇಕು ಅಂದರೆ ಐಸೋಲೇಟೆಡ್ ಆಗಿ ಡಿಸೋಲೇಟ್ ಪ್ಲೇಸಸ್ ಅಂದರೆ ಒಬ್ಬೊಬ್ಬರೇ ನಿಲ್ಲಿಸುವಂಥ ಸಪ್ರೇಟ್ ಆಗಿ ಯಾರು ಕಾಲು ಇರುವಂಥ ಜಾಗದಲ್ಲಿ ಪಾರ್ಕ್ ಮಾಡಿಬಿಡಿ ಸೇಫ್ ಅಲ್ಲ ನೆಕ್ಸ್ಟು ಸ್ಟ್ರೇಂಜರ್ಸ್ಗೆ ಲಿಫ್ಟ್ ಕೊಡಬೇಡಿ ಇಂಪಾರ್ಟೆಂಟ್ ಇನ್ನೊಂದು ಕಾರ್ ಎಂಟರ್ ಆಗಬೇಕಾದ್ರೂ ಎಕ್ಸಿಟ್ ಆಗಬೇಕಾದ್ರೂ ಕಾರ್ನ ಅನ್ಲಾಕ್ ಮಾಡಬೇಕಾದ್ರೂ ಬ್ಯಾಕ್ ಸೀಟಲ್ಲಿ ಒಂದ್ಸರಿ ನೋಡಿ ಚೆಕ್ ಮಾಡ್ಕೊಳ್ಳಿ ಏನಾದರೂ ಬೈ ಮಿಸ್ಟೇಕ್ ಯಾರಾದರೂ ಎಂಟರ್ ಆಗಿದಾರ ಸೇಫ್ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪಾಯಿಂಟ್ ಬಂದು
ಆದಷ್ಟು ನೀವು ಲಾಂಗ್ ರೂಟ್ಸ್ ಗೊತ್ತಿರುವಂತ ರೂಟ್ಸ್ನ ತಗೊಳ್ಳಿ, ಶಾರ್ಟ್ ಕಟ್ ರೂಟ್ ಅಂತ ಎಲ್ಲೆಲ್ಲೋ ಗೊತ್ತಿಲ್ದಿರೋಂಥ ರೂಟ್ಸ್ನ ತಗೊಳಕ್ಕೆ ಹೋಗ್ಬೇಡಿ. ಯಾವುದು ರೂಟ್ ಸೇಫ್ ಇದೆಯೋ ಅದು ಲಾಂಗ್ ಆಗಿರೋ ಪರವಾಗಿಲ್ಲ, ಅದನ್ನೇ ಆಪ್ಟ್ ಮಾಡ್ಕೊಳ್ಳಿ. ಸೊ ಕಾರ್ ಎಂಟರ್ ಆಗಿದ ತಕ್ಷಣ ಯಾವುದಾದ್ರೂ ಕಾಲ್ಸ್ ಬಂದರೂ ಕೂಡ ಕಾಲ್ಸ್ನ ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ. ಕಾಲ್ಸು ವೇಟ್ ಮಾಡ್ಬೋದು, ಮೆಜಾರಿಟಿ ಕೇಸಸಲ್ಲಿ ಎಮರ್ಜೆನ್ಸಿ ಆಗದೇ ಇರ್ಬೋದು, ಬಟ್ ಆ ಕೇಸಲ್ಲಿ ನೀವು ಕಾಲ್ಸ್ನ ಆಮೇಲೆ ರಿಸೀವ್ ಮಾಡ್ಬೋದು. ಫಸ್ಟ್ ಕಾರ್ನ ಸ್ಟಾರ್ಟ್ ಮಾಡಿ ನಿಮ್ಮ ಡೆಸ್ಟಿನೇಷನ್ನ ಫಸ್ಟ್ ರೀಚ್ ಆಗೋದ್ರಲ್ಲಿ ನಿಮ್ಮ ಗೋಲ್ ಇರಲಿ. ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ, ನೀವು ಫೋನ್ಸ್ನ ಯೂಸ್ ಮಾಡ್ತಾ ಇದ್ರೆ ಫೋನ್ನ ಕೈಯಲ್ಲಿ ಇಟ್ಕೋಬೇಡಿ, ಪ್ಲೀಸ್ ಕೈಯಲ್ಲಿ ಇಟ್ಕೋಬೇಡಿ. ಯಾರೇ ರಾಬರ್ಸ್ ಇರ್ಬೋದು, ಅಟ್ಯಾಕರ್ಸ್ ಇರ್ಬೋದು, ಫಸ್ಟ್ ಕೆಲಸ ಅವ್ರು ಏನು ಮಾಡೋದು ಅಂದರೆ ಫೋನ್ನ ಬಿಸಾಕ್ಬಿಡ್ತಾರೆ. ಸೊ ಫೋನ್ನ ಎಲ್ಲಿ ಇಟ್ಕೋಬೇಕು ಅಂದರೆ ಪಾಕೆಟ್ಸಲ್ಲಿ ಅಥವಾ ಯಾವುದಾದ್ರು ಜಾಗದಲ್ಲಿ ನೀವು ಈಸಿಯಾಗಿ ಅದರಿಂದ ತೆಗೆದು ಅಟ್ಯಾಕ್ ಮಾಡಿದ್ರೂ ಕೂಡ ಓಡ್ತಾ ಓಡ್ತಾ ಈಸಿಯಾಗಿ ತೆಗೆದು ನಂಬರ್ನ ಡಯಲ್ ಮಾಡಿ ವಾಪಸ್ ಇಡುವಂಥ ಜಾಗದಲ್ಲಿ, ಎಸ್ಪೆಷಲಿ ಪಾಕೆಟ್ಸಲ್ಲಿ ಇಡುವಂಥದ್ದು ತುಂಬಾ ಒಳ್ಳೆಯದಾಗುತ್ತೆ. ನೆಕ್ಸ್ಟು ಫೋನಲ್ಲಿ ಸ್ಪೀಡ್ ಡಯಲ್ಸ್ನ ಇಟ್ಕೊಳ್ಳಿ. ಒನ್ ನಂಬರ್ ಪ್ರೆಸ್ ಮಾಡಿದ ತಕ್ಷಣ ನಿಮ್ಮ ಹಸ್ಬೆಂಡ್ಗೆ ಹೋಗುವಂಥದ್ದು, ಟೂ ನಂಬರ್ಗೆ ಮಾಡಿದ ತಕ್ಷಣ ಪೊಲೀಸ್ ನಂಬರ್ಗೆ ಹೋಗುವಂಥದ್ದು, ಈ ರೀತಿ ಸ್ಪೀಡ್ ಡಯಲ್ಸ್ನ ಇಟ್ಕೊಳ್ಳೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ನೀವು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಎಷ್ಟೊಂದು ಆ್ಯಪ್ಸ್ ಬರುತ್ತೆ. ಸೊ ಈ ರೀತಿ ಸೇಫ್ ಅಲ್ಲ, ಸಿಚುವೇಶನ್ ಸೇಫ್ ಅಲ್ಲ ಅಂದರೆ ಒಂದು ಎಮರ್ಜೆನ್ಸಿ ಎಸ್ ಎಮ್ ಎಸ್ ಹೋಗುವಂಥದ್ದು, ಪೊಲೀಸ್ಗೆ ರೀಚ್ ಆಗುವಂಥ ಎಷ್ಟೊಂದು ಆ್ಯಪ್ಸ್ ಇದೆ, ಅಂಥ ಆ್ಯಪ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ಫೋನಲ್ಲಿ. ನಿಮ್ಮ ಮನೆ ರೀಚ್ ಆಗಿದ ತಕ್ಷಣ ಅಥವಾ ಡೆಸ್ಟಿನೇಷನ್ನ ರೀಚ್ ಆಗಿದ ತಕ್ಷಣ ಫಸ್ಟ್ ಮನೆನ ಎಂಟರ್ ಮಾಡಿ, ಅಲ್ಲೇ ಗಾಡಿನ ಇಳಿದು ಅಥವಾ ಫೋರ್ ವೀಲರ್ನ ಇಳಿದು ಕಾಲಲ್ಲಿ ಮಾತಾಡ್ತಾ ನಿಂತ್ಕೋಬೇಡಿ. ಏನಾದರೂ ಫಾಲೋವರ್ಸ್ ಇದ್ದರೆ ಮನೆ ಹತ್ರನೂ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹಿಂದೆಯಿಂದ ಫಾಲೋ ಮಾಡ್ತಾನೆ ಬರ್ತಾ ಇರ್ತಾರೆ. ಸೊ ಮನೆಗೆ ರೀಚ್ ಆಗಿದ ತಕ್ಷಣ ಫಸ್ಟ್ ಎಂಟರ್ ದ ಹೌಸ್. ಯಾರೋ ನಿಮ್ಮನ್ನ ಕಾಲೇಜಲ್ಲಿ ಇರ್ಬೋದು, ವರ್ಕ್ ಪ್ಲೇಸಸ್ಸಲ್ಲಿ ಇರ್ಬೋದು, ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಶೈ ಮಾಡ್ಕೋಬೇಡಿ. ಸೊ ಪೊಲೀಸ್ ಹೆಲ್ಪ್ ತೊಗೊಳಕ್ಕೆ ಶೈ ಮಾಡ್ಕೋಬೇಡಿ. ಸ್ಟಾರ್ಟಿಂಗ್ ಅದು ಚಿಕ್ಕ ಸಿಚುವೇಶನ್ ಇರ್ಬೋದು, ಚಿಕ್ಕ ಇನ್ಸಿಡೆಂಟ್ಸ್ ಇರ್ಬೋದು, ಬಟ್ ಹೋಗ್ತಾ ಹೋಗ್ತಾ ಅದೇ ಡೇಂಜರ್ ಆಗಿ ಕನ್ವರ್ಟ್ ಆಗ್ಬೋದು. ಪ್ಲೀಸ್ ಶೈ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ತಿಳಿಸಿ ಅವ್ರ ಹೆಲ್ಪ್ನ ತಗೊಳ್ಳಿ. ಇನ್ ಕೇಸ್ ಫಸ್ಟಲ್ಲೇ ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ಪ್ಲೀಸ್ ಆದಷ್ಟು ಆ ಸೈನ್ ಅನ್ನೋದು ಗೊತ್ತಾಗುತ್ತೆ, ಸಿಕ್ಸ್ತ್ ಸೆನ್ಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾರೋ ನಿಮ್ಮನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ ಅಥವಾ ಫಸ್ಟ್ ಟೈಮೇ ಲಾಂಗ್ ಡಿಸ್ಟೆನ್ಸೇ ನಿಮಗೆ ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ಪ್ಲೀಸ್ ಕ್ರೌಡೆಡ್ ಪ್ಲೇಸಸ್ಗೆ ಮೂವ್ ಆಗಿ ಇನ್ನ ಅವನು ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಆದಷ್ಟು ಶೌಟ್ ಮಾಡೋಕ್ಕೆ ನಿಮ್ಮ ಕಡೆ ಅಟೆನ್ಷನ್ನ ಗೇನ್ ಮಾಡೋಕ್ಕೆ ಯಾವುದೇ ಶೈ ಪಡ್ಕೋಬೇಡಿ. ಸೊ ಯಾರೇ ಒಬ್ಬರು ಅಲ್ಲಿ ಇದ್ರು ದೊಡ್ಡವ್ರು ಇದ್ರು ಅವ್ರ ಹತ್ರ ಹೋಗುವಂಥದ್ದು, ಸೊ ಆ ರೀತಿ ಅವ್ರ ಎಲ್ಡರ್ ಲೇಡಿ ಯಾರಾದರೂ ಡಿಸ್ಟೆನ್ಸಲ್ಲಿರುವಂಥದ್ದು ಅವ್ರ ಹತ್ರ ಹೋಗುವಂಥದ್ದು, ಈ ರೀತಿ ಆ್ಯಕ್ಷನ್ಸ್ನ ತೊಗೊಳ್ಳಿ. ನೀವು ಕೆಲವು ಸತಿ ಸಿಚುವೇಶನ್ ಅನ್ನೋದು ತುಂಬಾ ಟೈಟ್ ಆಗುತ್ತೆ, ಅವರು ಫಿಸಿಕಲಿ ಅಟ್ಯಾಕ್ ಮಾಡಿದಾಗ ಬಿ ಪ್ರಿಪೇರ್ಡ್ ಫಾರ್ ದ್ಯಾಟ್. ಏನು ಮಾಡ್ಬೋದು, ಕೈಯಲ್ಲಿ ಏನಿರುತ್ತೆ, ಕೀಸು ಬಾಟಲ್ಸು ಏನಾದರೂ ಇದ್ದರೆ, ಪರ್ಸು, ಕೆಲವು ಸತಿ ರಿಫಂಡ್ ಆಫ್ ಪರ್ಸ್ ಇದ್ರು ಕೂಡ ಪ್ಲೀಸ್ ಅದನ್ನು ಯೂಸ್ ಮಾಡಿ. ಎಲ್ಲಾದರೂ ಬಟ್ಟೆಯಲ್ಲಿ ಒಂದು ಸೇಫ್ಟಿ ಪಿನ್ಸ್ ಎಲ್ಲಾದರೂ ಹ್ಯಾಂಗ್ ಮಾಡಿ ಇಟ್ಕೊಂಡಿರಿ. ಕೆಲವು ಸತಿ ಟು ಬಿ ಫ್ರ್ಯಾಂಕ್, ಪೆಪ್ಪರ್ ಸ್ಪ್ರೇ ಕೆಲವ್ರಿಗೆ ವರ್ಕ್ ಆಗುತ್ತೆ, ಕೆಲವ್ರಿಗೆ ವರ್ಕ್ ಆಗಲ್ಲ ಅಂತ ಕೆಲವು ಎಷ್ಟೊಂದು ರಿಪೋರ್ಟ್ಸ್ ಆಗಿದೆ. ಫುಲ್ ಬಾಟಲ್ ಸ್ಪ್ರೇ ಮಾಡಿದ್ರು, ಫುಲ್ ಫೇಸ್ಗೆ ಸ್ಪ್ರೇ ಮಾಡಿದ್ರು, ಕೆಲವು ಸತಿ ಪೆಪ್ಪರ್ ಸ್ಪ್ರೇ ಅನ್ನೋದು ವರ್ಕ್ ಆಗಲ್ಲ. ಫೈನ್, ನೀವು ಇಟ್ಕೊಳ್ಳಿ ಇಲ್ಲ ಅಂತಲ್ಲ, ಬಟ್ ನಿಮ್ಮ ಸೇಫ್ಟಿ ಏನೇನು ಯಾವುದು 100% ವರ್ಕ್ ಆಗುತ್ತೆ ಅದನ್ನು ಇಟ್ಕೊಳ್ಳಿ. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ, ಯು ಕ್ಯಾನ್ ಅಟ್ಯಾಕ್. ಫಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಎಸ್ಕೇಪ್. ಎಸ್ಕೇಪೇ ವೆರಿ ಇಂಪಾರ್ಟೆಂಟ್, ಫಿಸಿಕಲಿ ಎಲ್ಲದಕ್ಕೂ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡಿ. ಇಲ್ಲ ಆಗಲಿಲ್ಲ ಅಂದರೆ ಪ್ಲೀಸ್ ಬಿ ಕಾನ್ಫಿಡೆಂಟ್ ದಟ್ ಯು ಕ್ಯಾನ್ ಡಿಫೆಂಡ್, ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಳಕ್ಕಾಗತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಫಸ್ಟ್ ಏನು ಅಂದರೆ ನಿಮ್ಮ ಎರಡು ಫಿಂಗರ್ಸ್ನ ಐಸ್ಗೆ ಪೋಕ್ ಮಾಡುವಂಥದ್ದು, ಅದನ್ನು ವರ್ಕ್ ಆಗ್ಬೋದು ಕೆಲವು ಸತಿ. ನೆಕ್ಸ್ಟು ನೀಸ್, ಮಂಡಿಯಿಂದ ಎರಡು ಕಾಲುಗಳ ಮಧ್ಯೆ ಚೆನ್ನಾಗಿ ಒದೆಯುವಂಥದ್ದು, ಯಾವುದೇ ಮುಲಾಜಿ ಇಟ್ಕೊಬೇಡಿ, ಧೈರ್ಯ ತಂದ್ಕೊಳ್ಳಿ. ಎಷ್ಟಾಗುತ್ತೆ ನೋಡಿ, ಆ ಸಿಚುವೇಶನ್ ಆದಷ್ಟು ಹ್ಯಾಂಡ್ಲ್ ಬರಬಾರ್ದು, ಆ ಸಿಚುವೇಶನ್ಸ್ ಬರಬಾರ್ದು ಅಂತಲೇ ಇರುತ್ತೆ. ಬಂದರೆ ಹ್ಯಾಂಡ್ಲ್ ಮಾಡೋಕ್ಕೆ ಮೆಂಟಲಿ ಫಿಸಿಕಲಿ ಸ್ವಲ್ಪ ಪ್ರಿಪೇರ್ ಆಗಿ ನನ್ನ ಕೈಲಿ ಆಗುತ್ತೆ ಅಂತ ಪ್ರಿಪೇರ್ ಮಾಡ್ಕೊಳ್ಳಿ. ನೀಸಿಂದ ಎರಡು ಕಾಲುಗಳ ಮಧ್ಯೆ ಚೆನ್ನಾಗಿ ಓದಿರಿ. ನೆಕ್ಸ್ಟ್ ಇಂಪಾರ್ಟೆಂಟ್, ಮಡ್ನ ಎಸಿರಿ. ಇದೆಲ್ಲ ಸೇಫ್ಟಿ ಮೆಷರ್ಸ್ ನಾನು ಹೇಳ್ತಾ ಇರೋದು. ನೆಕ್ಸ್ಟ್ ಏನು ಅಂದರೆ ಸ್ಟಮಕ್ ಮೇಲೆ ಟೈಟಾಗಿ ಓಡಿ. ಆ ಸ್ಟಮಕ್ ಹೊಡೆಯೋದ್ರಿಂದ ಅವನು ಬ್ರೆತ್ಲೆಸ್ ಆಗಿ ನಿಮ್ಮನ್ನು ಚೇಸ್ ಮಾಡುವಂಥದ್ದು, ಅಟ್ಯಾಕ್ ಮಾಡುವಂಥದ್ದು ಆಗೋದಿಲ್ಲ. ಇನ್ನೊಂದು ಇಲ್ಲಿ, ಇಲ್ಲಿ ಟೈಟಾಗಿ ಅದ್ಮೋದಿಂದ ಇಲ್ಲಿನೂ ಕೂಡ ಅವನಿಗೆ ಬ್ರೆತ್ಲೆಸ್ ಫೀಲ್ ಆಗುತ್ತೆ. ಸೊ ಅಟ್ಯಾಕ್ ಮಾಡೋದು, ಚೇಸಿಂಗ್ ಎಲ್ಲ ಅವಾಯ್ಡ್ ಆಗುತ್ತೆ. ಚೆಸ್ಟ್ ಮೇಲೆ ಹೊಡೆಯುವಂಥದ್ದು, ನೇಲ್ಸ್ನ ಬೆಳೆಸ್ಕೊಳ್ಳುವಂಥದ್ದು, ನೇಲ್ಸಿಂದ ಪರ್ಚುವಂಥದ್ದು, ಇಂಥ ಒಂದು ಫಿಸಿಕಲಿ ಸೇಫ್ಟಿ ಮೆಷರ್ಸ್ನ ನಿಮ್ಮನ್ನು ನೀವು ತೊಗೊಳ್ಳಿ. ನಿಮ್ಮ ಅಕ್ಕಪಕ್ಕ ಯಾವ್ದಾದ್ರೂ ಪೊಲೀಸ್ ಸ್ಟೇಷನ್ ಇದ್ದೇ ಇರುತ್ತೆ ಅಲ್ವಾ, ಅವ್ರದ್ದು ಪೊಲೀಸ್ ನಂಬರ್ಸ್ ಸ್ಟೇಷನ್ ನಂಬರ್ನ ರೆಡಿಯಾಗಿ ಇಟ್ಕೊಳ್ಳಿ. ನಿಮ್ಮ ರಿಲೇಟಿವ್ಸಲ್ಲೇ ಅಕ್ಕಪಕ್ಕ ಯಾರಾದರೂ ಇದ್ದಾರೆ, ನೀವು ಹೋಗಿ ವರ್ಕಿಂಗ್ ಪ್ಲೇಸಸ್ಸಲ್ಲೇ ಅಲ್ಲೇ ಯಾರಾದರೂ ಅಂಕಲ್ ಇದ್ದಾರೆ, ಆಂಟಿ ಇದ್ದಾರೆ, ಅತ್ತೆ ಮಾವ ಯಾರೇ ಇದ್ದಾರೆ ರಿಲೇಷನ್ಸ್ ಇದ್ದರೆ ಅವ್ರ ನಂಬರ್ನ ಕಲೆಕ್ಟ್
ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಕೆಲವು ಸತಿ ನಿಮ್ ಹಸ್ಬೆಂಡ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಫಾರ್ ತುಂಬಾ ದೂರ ಪ್ಲೇಸಸ್ ಅಲ್ಲಿ ಇರ್ಬೋದು, ಬಂದು ಆ ಟೈಮ್ಗೆ ಪ್ರೊಟೆಕ್ಷನ್ ಮಾಡಿ ಲೇಟ್ ಆಗ್ಬೋದು. ಸೊ ನೀವು ವರ್ಕ್ ಮಾಡುವಂತ ಪ್ಲೇಸಸ್ ಅಲ್ಲಿ, ನೀವು ಕಾಲೇಜ್ ಹೋಗುವಂತ ಪ್ಲೇಸಸ್ ಅಲ್ಲಿ, ಸುತ್ತಮುತ್ತಲು ಯಾರ ರಿಲೇಷನ್ಸ್ ಇದ್ರು ಅವ್ರ ನಂಬರ್ನ ಕಲೆಕ್ಟ್ ಮಾಡಿಟ್ಕೊಳ್ಳಿ. ಆದಷ್ಟು ಸೇಫ್ ಆಗಿರೋಕ್ಕೆ ಟ್ರೈ ಮಾಡಿ. ಡಿಯರ್ ವುಮೆನ್ಸ್ನ ಹೇಳೋದಿಷ್ಟೇ, ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಳಲ್ಲ ಅಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಪ್ರೆಸೆಂಟ್ ಸಿಚುವೇಶನಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ, ಎಲ್ಲ ಫೀಲ್ಡ್ಸಲ್ಲೂ ನಮ್ಮನ್ನು ನಾವು ತೊಡಗಿಸ್ಕೋಬೇಕಾಗುತ್ತೆ. ನಾವು ಫಿಸಿಕಲಿ ವೀಕು, ಯಾರಿಂದನೂ ಅಟ್ಯಾಕ್ ಆಗುತ್ತೆ ಅಂತ ನಮ್ಮ ಡೆವಲಪ್ಮೆಂಟ್ನ ನಾವು ಬಿಟ್ಕೊಳಕ್ಕಾಗಲ್ಲ. ಸೊ ಎಲ್ಲ ಸೇಫ್ಟಿ ಮೆಷರ್ಸ್ನ ತೊಗೊಂಡು ಇದೆಲ್ಲ ಟಿಪ್ಸ್ನ ಫಾಲೋ ಮಾಡಿ ಸೇಫ್ ಆಗಿರಿ. ನೈಟ್ ಟೈಮ್ಸ್ ಟ್ರಾವೆಲ್ ಮಾಡ್ಕೊಳ್ಳೋಂಥದ್ದು, ಏನೂ ಆಗಲ್ಲ ಅಂತ ನೆಗ್ಲೆಕ್ಟ್ ಮಾಡುವಂಥದ್ದು ಇದೆಲ್ಲ ತಪ್ಪಾಗುತ್ತೆ. ಸೊ ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಸೇಫ್ ಆಗಿ ನಿಮ್ಮ ಕೆರಿಯರ್ನ, ನಿಮ್ಮ ಲೈಫ್ನ ಸಕ್ಸಸ್ಫುಲ್ ಮಾಡ್ಕೊಳ್ಳಿ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿ, ಟಿಪ್ಸ್ನ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡಿಯರ್ ವುಮೆನ್ಸ್, ಸೇಫ್ ಆಗಿರಿ. ತುಂಬಾ ಇಂಪಾರ್ಟೆಂಟ್ ಟಿಪ್ಸ್ ಎಲ್ಲ ಫಾಲೋ ಮಾಡೋದು. ಸಿಚುವೇಶನ್ನು ಎಮರ್ಜೆನ್ಸಿ ಅನ್ನೋದು ಹೇಳಿ ಕೇಳಿ ಬರಲ್ಲ, ಇಟ್ ವಿಲ್ ಕಮ್ ಆಲ್ ಆಫ್ ಅ ಸಡನ್. ಸೊ ಬಿ ಪ್ರಿಪೇರ್ಡ್, ನೀವು ಅದನ್ನು ಫೇಸ್ ಮಾಡೋಕ್ಕಾಗತ್ತೆ. ಫಿಸಿಕಲಿ ಮೆಂಟಲಿ ನಾವು ಎಷ್ಟು ಸ್ಟ್ರಾಂಗ್ ಅಂತ ನಮಗೆ ಗೊತ್ತೇ ಆಗೇ ಆಗುತ್ತೆ. ಸೊ ಟಫ್ ಸಿಚುವೇಶನ್ಸ್ ಬಂದಾಗಲೇ ನಾವೆಷ್ಟು ಸ್ಟ್ರಾಂಗ್ ಅಂತ ಗೊತ್ತಾಗೋದು. ಬಿ ಪ್ರಿಪೇರ್ಡ್ ಫಾರ್ ದ ಟಫ್ ಸಿಚುವೇಶನ್ಸ್. ಮೊಬೈಲ್ ನೋಡಿಕೊಂಡು ನಿಮ್ಮ ಸರೌಂಡಿಂಗ್ಸ್ ಬಗ್ಗೆ ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ. ನಿಮ್ಮ ನೆಗ್ಲಿಜೆನ್ಸ್ ಅಬ್ಸರ್ವ್ ಮಾಡಿಕೊಂಡೇ ಅಟ್ಯಾಕರ್ ಅಟ್ಯಾಕ್ ಮಾಡ್ತಾರೆ. ಸೊ ಬಿ ಅವೇರ್, ಬಿ ಸೇಫ್.